Hi friends, welcome to my channel Ashu Vlogs in Canada. Friends, ivattu November 15th andre Kartika Somvara matte ivattu Tulsi Puja ide. So adike belagene eddu mane ella clean maadi illi nanu namatte hoglana katta idivi. So idaad mele snana maadi maneyalli puje maadi temple ge hogbeku. ನೋಡಿ ಹೂಗಳನ್ನೆಲ್ಲ ನಾನು ರೆಡಿ ಮಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲೇ ಇವತ್ತು ದೇವರದು ಪ್ರತಿಷ್ಠಾಪನೆ ಇದೆ. ಅಲ್ಲಿ ಹೋಗ್ಬಿಟ್ಟು ಇವತ್ತು ಪೂಜೆ ಮಾಡ್ಕೊಂಡು ಬರಬೇಕು. ಈಗ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದೀನಿ. ಯಾವುದೇ ಟೆಂಪಲ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಟೆಂಪಲ್ಗೆ ಹೋಗ್ತೀನಿ. ಐ ಥಿಂಕ್ ನೀವೂ ಅದೇ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಾಯಿಬಾಬಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ, ತುಂಬಾ ಇಷ್ಟ ಆಯಿತು ನನಗೆ. ಹೀಗಾಗಿ ಆ ಪೂಜೆ ಎಲ್ಲನೂ ಕಂಪ್ಲೀಟ್ ಆಯಿತು. ಈಗ ಟೆಂಪಲ್ ಹತ್ರ ಹೋಗೋದಕ್ಕೆ ಎಲ್ಲನೂ ರೆಡಿ ಮಾಡ್ಕೊತ ಇದ್ದೀನಿ. ಸೊ ಈಗ ನಾನು ನಮ್ಮ ಅತ್ತೆ ನಮ್ಮ ಹಸ್ಬೆಂಡ್ ಅವರು ನಮ್ಮ ಮಾವ ನಾವೆಲ್ಲನೂ ಈಗ ಟೆಂಪಲ್ಗೆ ಹೋಗ್ತೀವಿ. ಈ ಟೆಂಪಲಲ್ಲಿ 3 ಡೇಸಿಂದ ಪೂಜೆಗಳು ನಡೀತಾನೆ ಇದೆ. ಚಂಡಿ ಹೋಮ ಮತ್ತು ಯಾವುದ್ಯಾವುದು ಹೋಮಗಳೆಲ್ಲ ಮಾಡಿದ್ದಾರೆ ನನಗೆ ಚಂಡಿ ಹೋಮ ಒಂದು ಗೊತ್ತು ಅಷ್ಟೇ. ಆ ಹೋಮಗಳ ಸುತ್ತ ನಾನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲನೂ ಪೂಜೆಗಳೆಲ್ಲನೂ, ತುಂಬ ಇಷ್ಟ ಆಯಿತು. ಈ ಸೋಮವಾರ ಎಲ್ಲಾದರೂ ಬೇರೆ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ಈ ಟೆಂಪಲ್ಗೆ ಬಂದಿದ್ದು ತುಂಬಾ ಒಳ್ಳೆಯದಾಯಿತು ಅನ್ನಿಸ್ತು. ಯಾಕಂತಂದರೆ ಪೂಜೆಗಳು ಅಷ್ಟು ಚೆನ್ನಾಗಿ ಮಾಡಿದರು, ಪ್ರತಿಷ್ಠಾಪನೆ ಅನ್ನೋದು ತುಂಬ ಚೆನ್ನಾಗಿ ಮಾಡಿದರು. ನೋಡಿ ತುಂಬಾ ಖುಷಿ ಆಯಿತು. ನೋಡಿ ದೇವಿ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ ತುಂಬ ಇಷ್ಟ ಆಯಿತು ನನಗೆ ಅವ್ರು ಮಾಡಿದ ಅಲಂಕಾರ. ಈ ಅಲಂಕಾರದಲ್ಲಿ ದೇವಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಇಲ್ಲಿ ತುಂಬ ಜನನೂ ಬಂದಿದ್ರು ಇವತ್ತು, ಯಾಕಂತಂದರೆ ಕಾರ್ತಿಕ ಸೋಮವಾರ ಮತ್ತು ತುಳಸಿ ಪೂಜೆ ಇದೆ. ಕೆಲವರು ದೀಪಗಳನ್ನು ಬೆಳಗಿಸೋದಕ್ಕೆ ಬಂದಿದ್ರು, ಜಸ್ಟ್ ಅಲ್ಲಿ ಪೂಜೆ ಮಾಡಿ ಮತ್ತು ಅಲ್ಲಿ ಪ್ರಸಾದ ತಿಂದು ಜಸ್ಟ್ ಒಂದು ಫೋಟೋನ ಕ್ಲಿಕ್ ಮಾಡಿಕೊಂಡು ಮನೆಗೆ ವಾಪಸ್ ಬಂದ್ವಿ. ನೆಕ್ಸ್ಟ್ 4:30 ಆ ಟೈಮಲ್ಲಿ ತುಳಸಿ ಕಟ್ಟೆ ಏನಿದೆ, ಬೃಂದಾವನ ಏನಿದೆ ಅದನ್ನು ಕ್ಲೀನ್ ಮಾಡ್ಕೊತ ಇದ್ದೀನಿ. ಕ್ಲೀನ್ ಮಾಡಿ ಅರಿಶಿನ ಎಲ್ಲ ಹಚ್ಚಿ ಪೂಜೆಗೆಲ್ಲನೂ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಸಾಯಂಕಾಲ
ಆರು ಗಂಟೆ ಅಷ್ಟೊತ್ತಿಗೆ ಪೂಜೆ ಪೂಜೆಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಬೀಗ ಎಲ್ಲ ಕಂಪ್ಲೀಟ್ ಆಗಿದೆ, ಪೂಜೆ ಮಾಡ್ತಾಯಿದ್ದೀನಿ. ನನ್ನ ಹತ್ರ ರಾಧಾಕೃಷ್ಣ ವಿಗ್ರಹ ಇರಲಿಲ್ಲ, ಸೊ ಅದಕ್ಕೆ ರಾಧಾಕೃಷ್ಣ ಫೋಟೋ ಇತ್ತು, ಸೊ ಅದನ್ನು ಇಟ್ಟು ಪೂಜೆ ಮಾಡಿದೆ. ನೀವು ನಿಮ್ಮ ಮನೆಯಲ್ಲಿ ತುಳಸಿ ಪೂಜೆನ ಯಾವ ರೀತಿ ಮಾಡಿದ್ದೀರಾ ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನಾನು ಈ ವರ್ಷ ಸ್ವಲ್ಪ ಸಿಂಪಲ್ಲಾಗೇ ಮಾಡಿದ್ದೀನಿ, ಲಾಸ್ಟ್ ಇಯರ್ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿದ್ದೆ, ಈ ವರ್ಷ ಟೈಮ್ ಸಾಕಾಗಲಿಲ್ಲ, ಸೊ ಅದಕ್ಕೆ ಸಿಂಪಲ್ಲಾಗಿ ಮಾಡಿದ್ದೀನಿ. ನೆಕ್ಸ್ಟ್ ನನ್ನ ಪೂಜೆ ಎಲ್ಲ ಆಯಿತು, ಈಗ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಡ್ತಾ ಇದ್ದೀನಿ. ನಾನು ಪ್ರತಿ ವರ್ಷ ಇದೇ ಥರನೇ ಮಾಡ್ತೀನಿ. ಒಂಬತ್ತು ಜನ ಇಲ್ಲ ಅಂತಂದರೆ, ಐದು ಜನ ಇಲ್ಲ ಅಂತಂದರೆ ಹನ್ನೆರಡು ಜನಕ್ಕೆ ನಾನು ಅರ್ಶಿನ ಕುಂಕುಮ ಪ್ರಸಾದ ಕೊಟ್ಟು ಇದೇ ರೀತಿ ನಾನು ಸಿಂಪಲ್ಲಾಗಿ ತುಳಸಿ ಹಬ್ಬನ ಆಚರಣೆ ಮಾಡ್ತೀನಿ. ಅಲ್ಲಿ ಚಿಕ್ಕ ಮಕ್ಕಳು ಬಂದಿದ್ದರು, ಸೊ ಅವ್ರಿಗೆ ಕುಂಕುಮ ಇಡ್ತಾ ಇದ್ದೀನಿ. ಸೊ ಲಾಸ್ಟಲ್ಲಿ ನಾನು ಕೆಂಪು ಆರತಿ ಮಾಡಿ ಆರತಿನ ತೆಗಿತಾ ಇದ್ದೀನಿ. ಇಷ್ಟು ಇವತ್ತಿನ ನನ್ನ ವಿಡಿಯೋ. ಐ ಥಿಂಕ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರೀಲೇಬೇಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಒಂದು ಒಳ್ಳೆ ವಿಡಿಯೋಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.